ಬರೀ ಒಂದು ಗ್ಲಾಸು ಸಾಕು, ಹೊಟ್ಟೆ ಎಷ್ಟೇ ದಪ್ಪ ಇದ್ದರೂ, ಎಷ್ಟೇ ಡೊಳ್ಳು ಹೊಟ್ಟೆಯಾಗಿದ್ದರೂ ಒಳ ಹೋಗುತ್ತೆ, ಮಂಜಿನಂತೆ ಕರಗತ್ತೆ. ಇನ್ನು ಹೊಟ್ಟೆ ಅನ್ನುವಂಥದ್ದು ಇದ್ದಕ್ಕಿದ್ದ ಹಾಗೆ ಕರಗಿ ಒಳ ಹೋಗಲು ಶುರುವಾಗುತ್ತೆ. ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಮನೆ ಮದ್ದು. ಹಲವು ವರ್ಷಗಳಿಂದ ಜೋತು ಬಿದ್ದಿರೋಂಥ ಈ ಒಂದು ಹೊಟ್ಟೆಯ ಭಾಗದ ಕೊಬ್ಬಾಗಿರಲಿ, ಅಥವಾ ಸೊಂಟದ ಭಾಗದ ಕೊಬ್ಬಾಗಿರಲಿ, ಇನ್ನು ತೋಳಿನ ಭಾಗದ, ತೊಡೆಯ ಭಾಗದ, ಸೊಂಟ, ಹೊಟ್ಟೆ, ಈ ರೀತಿ ಬೇಡದಲ್ಲೇ ಇರೋವಂಥ ಕೊಬ್ಬು ಶೇಖರಣೆ ಆಗಿರುತ್ತಲ್ಲ, ಅದನ್ನು ನೀರಿನಂತೆ ಕರಗಿಸೋದಕ್ಕೆ, ಮಂಜಿನಂತೆ ಕಡಿಮೆ ಮಾಡೋದಕ್ಕೆ ಈ ಒಂದು ಮನೆ ಮದ್ದು 100% ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ತೂಕ ವಿಪರೀತವಾಗಿ ಕಡಿಮೆ ಆಗಲು ಶುರುವಾಗುತ್ತೆ. 2 ಅಥವಾ 3 ದಿನಗಳವರೆಗೆ ಈ ಒಂದು ಮನೆ ಮದ್ದನ್ನು ಬಳಸಿ ಆ ಒಂದು ವ್ಯತ್ಯಾಸ ನಿಮಗೇನೆ ಗೊತ್ತಾಗುತ್ತೆ. ಇನ್ನು ಯಾವುದೇ ರೀತಿಯ ಡಯಟನ್ನು ಮಾಡದೇ, ಎಕ್ಸಸೈಸನ್ನು ಮಾಡದೇ, ಹೆಚ್ಚು ಕಷ್ಟಪಡದೇ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಅತ್ಯುತ್ತಮವಾದಂಥ ಮನೆ ಮದ್ದು ಅಂತಲೇ ಹೇಳ್ಬೋದು. ತುಂಬ ಸರಳವಾಗಿ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬಾರ್ದು. ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ, ತಣ್ಣೀರು. ಈ ಒಂದು ನೀರಿಗೆ ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ಕಾಮ್ ಕಸ್ತೂರಿ ಬೀಜನ ಹಾಕ್ಕೊಂಡು ಇದನ್ನು 2-3 ಗಂಟೆಗಳ ಕಾಲನಾದರೂ ನೆನೆಸಿಟ್ಕೋಬೋದು. ಅಥವಾ ನಾವು ಹಿಂದಿನ ದಿನ ರಾತ್ರಿ ನೆನೆಸ್ಕೋತೀವಿ ಅಂದರೆ ಆ ರೀತಿ ಕೂಡ ಮಾಡ್ಕೋಬೋದು. ಅಥವಾ ಒಂದು 2-3 ಗಂಟೆಗಳ ಮೊದಲು ನೀವು ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಿ ನೆನೆಸ್ಕೊಳ್ಳುತ್ತೆ. ನೋಡಿ, ಈ ಒಂದು ಕಾಮ್ ಕಸ್ತೂರಿ ಬೀಜ ಏನಿದೆ, ಬೇಡದಲ್ಲೇ ಇರೋವಂಥ ಕೊಬ್ಬನ್ನು ಕರಗಿಸೋದಕ್ಕೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡ್ಕೋತೀವಿ ಅನ್ನೋರಿಗೆ ಇದು ಒಂದು ಬೆಸ್ಟ್ ರೆಮಿಡಿ ಅಥವಾ ಬೆಸ್ಟ್ ಮನೆ ಮದ್ದು ಅಂತಲೇ ಹೇಳ್ಬೋದು. ತುಂಬಾ ಆರೋಗ್ಯಕರ ಅಂಶಗಳು ನಮಗೆ ಈ ಒಂದು ಕಾಮ್ ಕಸ್ತೂರಿ ಬೀಜದಿಂದ ಸಿಗ್ತಾ ಹೋಗುತ್ತೆ. ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ, ಫೈಬರ್ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ. ಇದೆಲ್ಲ ತುಂಬ ನ್ಯಾಚುರಲ್ ಆಗಿ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದು ಅಲ್ಲದೇ ಡಯಾಬಿಟೀಸ್ ಇರೋರಿಗೆ ತುಂಬಾ ಒಳ್ಳೆಯದು ಕಾಮ್ ಕಸ್ತೂರಿ ಬೀಜ. ಇದು ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ. ಇನ್ನು ವಿಪರೀತವಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂದರೆ ಅದನ್ನು ಕೂಡ ತುಂಬ ಬೇಗನೆ ಕಡಿಮೆ ಮಾಡಲು ತುಂಬಾ ಹೆಲ್ಪ್ ಆಗುತ್ತೆ ಒಂದು ಕಾಮ್ ಕಸ್ತೂರಿ ಬೀಜ. ನೋಡಿ, 1-3 ಗಂಟೆಗಳ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಕಾಮ್ ಕಸ್ತೂರಿ ಬೀಜ ಏನಿತ್ತು ಅದು ತುಂಬ ಚೆನ್ನಾಗಿ ನೆನೆದುಕೊಂಡಿದೆ. ಇದನ್ನು ನೀವು ಪ್ರತಿದಿನ ಕುಡಿತಾ ಬರೋದರಿಂದ ವಿಪರೀತವಾಗಿ ಹೆಚ್ಚಾಗಿರುವಂತಹ ದೇಹದ ಕೊಬ್ಬನ್ನು ಇದು ತುಂಬ ಬೇಗನೆ ಕರಗಿಸಲು ಹೆಲ್ಪ್ ಆಗುತ್ತೆ. ಇನ್ನು ತುಂಬ ಬೇಗನೆ ದೇಹದ ತೂಕವನ್ನು ಕಡಿಮೆ ಮಾಡಲು ಹೆಲ್ಪ್ ಆಗುತ್ತೆ. ಬೇಡದಲ್ಲಿ ಇರುವಂಥ ಕೊಬ್ಬಿನ ಅಂಶದ ನಿವಾರಣೆಗೆ ಈ ಒಂದು ಕಾಮ್ ಕಸ್ತೂರಿ ಬೀಜ ಒಂದು ಒಳ್ಳೆ ಮೆಡಿಸನ್ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ನಾವು ಹಾಗೇ ಕುಡಿತೀವಿ ಅಂದರೆ ಹಾಗೆ ಕೂಡ ಖಂಡಿತವಾಗ್ಲೂ ಕುಡಿಬೋದು. ಅಥವಾ ಸ್ವಲ್ಪ ನಮಗೆ ಇದು ಸ್ವೀಟಾಗಿರಲಿ ಅಥವಾ ಒಂದೊಳ್ಳೆ ಟೇಸ್ಟ್ ಬರಲಿ ಅಂದರೆ ನೀವು ಇದರೊಟ್ಟಿಗೆ ಜೇನುತುಪ್ಪನ ಮಿಕ್ಸ್ ಮಾಡ್ಕೋಬೋದು. ಇನ್ನು ಜೇನುತುಪ್ಪ ಕೂಡ ಅಷ್ಟೇ ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು, ಜೊತೆಗೇ ಇದು ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಕೂಡ ತುಂಬಾ ಒಳ್ಳೆಯದು ಜೇನುತುಪ್ಪ. ನಾನಿಲ್ಲಿ 1/4 ಟೀಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಇದರೊಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ. ಇನ್ನು ನಾವಿಲ್ಲಿ ಜೇನುತುಪ್ಪ ಸೇರಿಸ್ಕೊಂಡಿರೋದ್ರಿಂದ ಇದು ನಮ್ಮ ದೇಹದಲ್ಲಿ ವಿಷದ ಅಂಶ ಇತ್ತು ಅಂದರೆ ಅದನ್ನು ಹೊರಹಾಕಲು ಹೆಲ್ಪ್ ಆಗ್ತಾ ಹೋಗುತ್ತೆ. ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಲು ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಡ್ರಿಂಕನ್ನು ನಾವು ಕುಡಿತಾ ಬರೋದರಿಂದ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ, ಮಲಬದ್ಧತೆಯ ಸಮಸ್ಯೆಯ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ವಿಪರೀತವಾಗಿ ಎದೆಯಲ್ಲಿ ಉರಿತಾ ಇರುತ್ತೆ, ಹೊಟ್ಟೆ ಉರಿ ಆಗ್ತಾ ಇರುತ್ತೆ, ಹೊಟ್ಟೆ ನೋವು ಹೆಚ್ಚಾಗಿ ಕಾಡ್ತಾ ಇರುತ್ತೆ ಅಂಥವರು ಈ ರೀತಿ ಕಾಮ್ ಕಸ್ತೂರಿ ಬೀಜದ ಸೇವನೆ ಮಾಡೋದ್ರಿಂದ ಈ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬೋದು. ಇನ್ನು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ವಿಪರೀತವಾಗಿ ನಮಗೆ ಹೀಟ್ ಆಗುತ್ತೆ ಅಂತನ್ನೋರು ಕಾಮ್ ಕಸ್ತೂರಿ ಬೀಜವನ್ನು ಈ ರೀತಿ ಸೇವನೆ ಮಾಡೋದ್ರಿಂದ ದೇಹಕ್ಕೆ ತಂಪನ್ನು ಒದಗಿಸುತ್ತೆ. ಇನ್ನು ಯಾರು ನಾವು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು, ವಿಪರೀತವಾಗಿ ಹೊಟ್ಟೆ ಮುಂದೆ ಬಂದಿದೆ ಅಥವಾ ಸೊಂಟದ ಭಾಗದಲ್ಲಿ ಕೊಬ್ಬು ಹೆಚ್ಚಾಗಿದೆ, ತೊಡೆ ತೋಳು ತುಂಬ ದಪ್ಪ ಆಗಿದೆ, ಜೋತು ಬಿದ್ದಿದೆ ಅಂತನೋರು ಪ್ರತಿದಿನ ಈ ಒಂದು ಕಾಮ್ ಕಸ್ತೂರಿ ಬೀಜದ ಈ ಒಂದು ಡ್ರಿಂಕನ್ನು ನೀವು ಕುಡಿತಾ ಬರೋದ್ರಿಂದ ಖಂಡಿತವಾಗ್ಲೂ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಇನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋವಂಥ ಈ ಒಂದು ಡ್ರಿಂಕನ್ನು ನೀವು ಯಾವಾಗ ಕುಡಿಬೇಕು ಅಂದರೆ ತಿಂಡಿ ತಿನ್ನೋದಕ್ಕೆ 1/2 ಗಂಟೆಗಳ ಮೊದಲು ಈ ಒಂದು ಮಿಶ್ರಣವನ್ನು ಕುಡಿತಾ ಬರಬೇಕು. ನಂತರ 1/2 ಗಂಟೆ ಬಿಟ್ಟು ನೀವು ಬೆಳಗಿನ ತಿಂಡಿಯನ್ನು ತಿನ್ನೋದ್ರಿಂದ ಖಂಡಿತವಾಗ್ಲೂ ಇದು ನಮ್ಮ ದೇಹದ ತೂಕವನ್ನು ವಿಪರೀತವಾಗಿ ಕಡಿಮೆ ಮಾಡ್ತಾ ಹೋಗ್ತದೆ. 1 ವಾರಗಳವರೆಗೆ ನೀವು ಈ ಒಂದು ಡ್ರಿಂಕನ್ನು ಕುಡಿತಾ ಬನ್ನಿ, ಖಂಡಿತವಾಗ್ಲೂ ದೇಹದ ತೂಕ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಯಾರೆಲ್ಲ ಹೆಚ್ಚು ಶ್ರಮ ಪಡದೆ, ಹೆಚ್ಚು ಡಯೆಟ್ ಮಾಡದೆ, ಎಕ್ಸಸೈಸ್ಗಳನ್ನು ಮಾಡದೆ ದೇಹದ ತೂಕವನ್ನು ತುಂಬ ಬೇಗ ಕಡಿಮೆ ಮಾಡ್ಕೋಬೇಕು ಅಂತಿರ್ತಿರೋ ಅಂಥವ್ರಿಗೆ ಇದು ಖಂಡಿತವಾಗ್ಲೂ ಯೂಸ್ ಆಗುತ್ತೆ.
ವಾರಗಳವರೆಗೆ ಬಳಸಿ ವ್ಯತ್ಯಾಸ ನಿಮ್ಮ ಮುಂದೆನೆ ಇರುತ್ತೆ. ಅದು ಅಲ್ಲದೇ ಇದರಲ್ಲಿ ತುಂಬಾ ನಮ್ಮ ಆರೋಗ್ಯಕ್ಕೆ ಉಪಯೋಗ ಆಗುವಂಥ ಅಂಶಗಳು ಕೂಡ ಇರೋದ್ರಿಂದ ಇದು ನಮ್ಮ ಆರೋಗ್ಯವನ್ನು ವೃದ್ಧಿ ಕೂಡ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗ್ಲೂ ವೀಡಿಯೋಗೊಂದು ಲೈಕ್ ಮಾಡೋದಂತ ಮರೀಲೇಬಾರ್ದು. ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವೀಡಿಯೋನ ನೋಡ್ತಾ ಇದ್ದಾರೆ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.